ಹಳ್ಳಿನಲ್ಲಿ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದಿಬ್ರು ಒಂದು ಹಳ್ಳಿನಲ್ಲಿ ಅನ್ಮಾಸ್ಕ್ ಪತ್ರಿಕೆ ಓಡಾಡ್ತಿದ್ರು ಅಂತೇಳಿ ಸಾರ್ವಜನಿಕರು ಅವ್ರನ್ನ ಇಟ್ಕೊಂಡಿದ್ರು. ಆನಂತರ ನಮ್ಮ ಪೊಲೀಸ್ನವ್ರು ಹೋಗಿ ಅವ್ರನ್ನ ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆ ಮಾಡಿದಾಗ ಅವರು ಒಂದು ಕೂಲಿ ಕೆಲಸ ಮತ್ತು ಚಿಂದಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು, ಒಬ್ಬರು ಮಂಡ್ಯ ಜಿಲ್ಲೆಯವರು, ಒಬ್ಬರು ಕೋಲಾರ ಜಿಲ್ಲೆಯವರು. ಅವ್ರ ಬಗ್ಗೆ ನಾವು ಎಲ್ಲ ವೆರಿಫೈ ಮಾಡಿ ಅವ್ರ ಮೇಲೆ ಒಂದು 109 ಅಡಿ ಕ್ರಮ ಕೈಗೊಂಡು ಅವ್ರನ್ನ ತಹಸೀಲ್ದಾರ್ದಿಂದ ಬೌಂಡ್ ಓವರ್ ಮಾಡಿಸಿ ಬಿಡುಗಡೆ ಮಾಡಿದ್ದೀವಿ. ಒಟ್ಟಾರೆ ಉಳ್ಳಳ್ಳಿ ಭಾಗದಲ್ಲಿರ್ಬೋದು ಆಗಿರ್ಬೋದು ಅಥವಾ ಮೈಸೂರು ಜಿಲ್ಲೆಯ ಭಾಗದಲ್ಲಿ ಯಾವುದೇ ಮಕ್ಕಳ ಕಳ್ಳರ ಗ್ಯಾಂಗು ಯಾವುದೂ ಕೂಡ ಇಲ್ಲ. ಈ ಬಗ್ಗೆ ಯಾರು ಕೂಡ ಸಾರ್ವಜನಿಕರು ಭಯಭೀತರಾಗೋದು ಬೇಡ ಅನ್ನಿಸ್ತಾರೆ. ಆದರೂ ಕೂಡ ಸಾರ್ವಜನಿಕರು ಅವ್ರ ಮಕ್ಕಳ ಸುರಕ್ಷತೆಯನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ಯಾರು ಅನುಮಾನಾಸ್ಪದ ವ್ಯಕ್ತಿಗಳು ಅವ್ರಲ್ಲಿ ಹಳ್ಳಿನಲ್ಲಿ ಬಂದಾಗ ಅಥವಾ ಅವ್ರ ಪಟ್ಟಣದಲ್ಲಿ ಬಂದಾಗ ಅಂಥವ್ರ ಮೇಲೆ ಹಲ್ಲೆ ಮಾಡಿದಲೆ ತಕ್ಷಣ 112ಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ. ನಾವು ಕೆಲವು ಏನು